ಶೀಘ್ರ ಚಿಕ್ಕೋಡಿಯ ನಂದಿ ಪರ್ವತ ಆಶ್ರಮದ ಜೈನ ಮುನಿ ಶ್ರೀ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಪ್ರಕರಣ ವಿಧಾನಸಭೆಯ ಕಲಾಪದಲ್ಲೂ ಸಾಕಷ್ಟು ಸದ್ದು ಮಾಡಿತು ಶೂನ್ಯ ವೇಳೆಯಲ್ಲಿ ಪ್ರಕರಣದ ಬಗ್ಗೆ ಮಾತನಾಡಿದ ಬಿಜೆಪಿ ಸದಸ್ಯ ಸಿದ್ದು ಸವದಿ ಜೈನ ಮುನಿಗಳನ್ನು ಹತ್ಯೆ ಮಾಡಿದವರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಗುಡುಗುದ್ರು ಹತ್ಯೆ ನೋಡಿದರೆ ಉಗ್ರಗಾಮಿಗಳ ಪಿತೂರಿ ಇರಬಹುದು ನಮ್ಮ ದೇಶಕ್ಕೆ ಎಚ್ಚರಿಕೆ ಸಂದೇಶ ಕೊಡುವುದು ಇದ್ರೂ ಇರಬಹುದು ಇದರ ಹಿಂದೆ ಷಡ್ಯಂತ್ರ ಇದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು ಮತ್ತೊಂದು ಭಯೋತ್ಪಾದಕ ಘಟನೆ ನಡೆಸುವ ಶಕ್ತಿಗಳ ನಿಗ್ರಹವಾಗಬೇಕು ಅಂತ ಆಗ್ರಹಿಸಿದ್ರು ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ಕೋಪ ಬಂದಾಗ ಬೇರೆ ಬೇರೆ ಸ್ವರೂಪದಲ್ಲಿ ಕೊಲೆ ಆಗುತ್ತೆ ಮುನಿಗಳಿಗೆ ವಿದ್ಯುತ್ ಶಾಕ್ ಕೊಟ್ಟು ಕೊಲೆ ಮಾಡಿದ್ದಾರೆ ಎಂದರೆ ಏನು ಮುನಿಗಳ ಹತ್ತಿರ ಇರುವವರೇ ಕೊಲೆ ಮಾಡಿದ್ದಾರೆ ಯಾವುದೇ ಹಣಕಾಸಿನ ವ್ಯವಹಾರ ಇರಲಿಲ್ಲ ಹಣಕಾಸಿನ ವ್ಯವಹಾರಕ್ಕೂ ಮುನಿಗಳಿಗೆ ಯಾವುದೇ ಸಂಬಂಧ ಇಲ್ಲ ಮುನಿಗಳ ಹತ್ಯೆ ಯಾಕೆ ನಡೆದಿದೆ ಎಂಬುದು ಪತ್ತೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದರು ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದ್ರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಇದರ ತನಿಖೆಯನ್ನು ಐಗೆ ವಹಿಸಬೇಕು ಅಂತ ಮಾತನಾಡಿದರು ಇನ್ನು ವಿಪಕ್ಷಗಳ ಆರೋಪಕ್ಕೆ ಕೊನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಕೆಲವರು ರಾಜಕೀಯ ಬೆರೆಸಿ ಮಾತಾಡ್ತಿದ್ದಾರೆ ಇದು ಅತ್ಯಂತ ಖಂಡನೀಯ ಕ್ರೂರ ಘಟನೆ ಇಂಥ ಘಟನೆ ಎಲ್ಲೂ ನಡೀಬಾರದು ನಾನು ಕೂಡ ಇದನ್ನು ತೀವ್ರ ಖಂಡಿಸ್ತೀನಿ ಗೃಹ ಸಚಿವರಾದಂಥ ಪರಮೇಶ್ವರ್ ಹುಬ್ಳಿಗೆ ಹೋಗಿದ್ದಾರೆ ಕೃತ್ಯ ಖಂಡಿಸಿ ವರೂರು ಶ್ರೀಗಳು ಧರಣಿ ಮಾಡ್ತಿದ್ದ ಸ್ಥಳಕ್ಕೆ ಹೋಗಿದ್ರು ಶ್ರೀಗಳನ್ನ ಗೃಹ ಸಚಿವರು ಮನವೊಲಿಸಿದ್ದಾರೆ ಶ್ರೀಗಳು ಅಮರಣ ಅಂತ ಉಪವಾಸ ಕೈ ಬಿಟ್ಟಿದ್ದಾರೆ ಹತ್ಯೆಯಾದ ಸ್ಥಳಕ್ಕೂ ಗೃಹ ಸಚಿವರು ಹೋಗಿದ್ದಾರೆ ಎಲ್ಲವನ್ನ ಅವರೇ ಖುದ್ದು ಪರಿಶೀಲಿಸಿದ್ದಾರೆ ಇವತ್ತು ರಾತ್ರಿ ಗೃಹ ಸಚಿವರು ಬರ್ಬ ಬರ್ಬೋದು ಹಾಗಾಗಿ ನಾಳೆ ಅವರೇ ಉತ್ತರ ಕೊಡ್ತಾರೆ ಇಲ್ಲ ನಾಳೆ ನಾನೇ ಉತ್ತರ ಕೊಡ್ತೀನಿ ಅಂತ ಎಸ್ ಮೊದಲನೇದಾಗಿ ಸಿದ್ದು ಸವದಿಯವರು ತೇರದಾಳ ಕ್ಷೇತ್ರದ ಬಿ ಜೆ ಪಿಯ ಶಾಸಕರು ಉಗ್ರಗಾಮಿ ಸಂಘಟನೆ ನೇರವಾಗಿ ಐ ಸಿ ಸಿ ಅಂತಲೇ ಹೇಳಿದ್ರು ಐ ಸಿ ಸಂಘಟನೆಯ ಸಂಚಿರ್ಬೋದು ದಯವಿಟ್ಟು ಯಾಕೆಂದರೆ ಒಂಥರ ಸರ್ವಸಂಘ ಪರಿತ್ಯಾಗಿಗಳು ಅವರು ಒಂದು ಇರುವೆ ಸಾಯಿಸಕ್ಕೆ ಕೂಡ ಇಷ್ಟಪಡದಿರುವಂತಹ ಕಠಿಣ ವ್ರತವನ್ನು ಮಾಡುವಂಥವ್ರು ತಮ್ಮ ಜೀವಮಾನದುದ್ದಕ್ಕೂ ಎಲ್ಲೂ ಕೂಡ ನಮಗೆ ಒಂದು ಬಟ್ಟೆ ಬೇಡ ನಾವು ಹೆಂಗಿದೀವಿ ಹಾಗೆ ಇರ್ತೀವಿ ಅನ್ನೋ ರೀತಿಯಲ್ಲಿ ತಾವು ಬಟ್ಟೆ ಬಾಯಿಗೆ ಬಟ್ಟೆ ಕಟ್ಕೊಳ್ಳೋದು ಗೊತ್ತಿದೆ ಗಾಳಿಲಿ ಯಾವುದಾದ್ರೂ ಕ್ರಿಮಿಕೀಟ ಬಾಯಿಗೆ ಹೋಗ್ಬಿಟ್ರೆ ಸತ್ ಸತ್ ಸಾಯಬಾರ್ದು ಯಾರು ಅಂತ ಯಾವುದು ಕೂಡ ಯಾವ ಜೀವಿಯ ಜೀವ ಕೂಡ ಅಮೂಲ್ಯ ಅನ್ನೋ ಒಂದು ಸಿದ್ಧಾಂತವನ್ನು ಇಟ್ಕೊಂಡವರು ಅದು ಜೈನ ಧರ್ಮದಲ್ಲಿ ಬರುತ್ತೆ ಎಸ್ಪೆಷಲಿ ದಿಗಂಬರರು ಅಂಥವ್ರನ್ನ ಕರೆಂಟ್ ಶಾಕ್ ಕೊಟ್ಟು ಒಂಬತ್ತು ತುಂಡ ಕತ್ತರಿಸಿ ಅವ್ರನ್ನ ಕೊಳವೆ ಬಾವಿಗೆ ಹಾಕ್ತಾರೆ ಅಂದರೆ ಎಂಥ ವಿಕೃತ ಹೀಗಾಗಿ ಖಂಡಿತವಾಗಲೂ ಕೂಡ ಮೊದಲು ಎನ್ಕೌಂಟರ್ ಮಾಡಬೇಕಂತ ಹೇಳಿದರು ಬಟ್ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇನ್ನೊಂದು ಕಡೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ತನಿಖೆಗೆ ಆಗ್ರಹಿಸಿದರು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಆದರೆ ಗೃಹ ಪರಮೇಶ್ವರ ಅಲ್ಲಿ ಹೋಗಿದ್ದಾರೆ ಎಲ್ಲ ವ್ಯವಸ್ಥೆಯನ್ನು ನೋಡಿದ್ದಾರೆ ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಬಟ್ ಪರಮೇಶ್ವರ್ ಅವರು ಮಾತಾಡ್ತಾ ಸಿ ಬಿ ಐ ತನಿಖೆ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸರು ಸಮರ್ಥರಾಗಿದ್ದಾರೆ ಅಂತ ಹೇಳಿದರೆ ಒಟ್ಟಿನಲ್ಲಿ ಇದು ಕಲಾಪದಲ್ಲಿ ಮತ್ತೆ ಸದ್ದಾಗುವ ಸಾಧ್ಯತೆ ಇದೆ ಜೈನ